ಮಾಧ್ಯಮ ಮಿತ್ರರಿಗೆ ನಮ್ಮ ಚಿತ್ರತಂಡಕ್ಕೆ ನಮಸ್ಕಾರ. ದೂರದರ್ಶನ ಹೆಸರೇ ಒಂದು ನೊಸ್ಟಾಲ್ಜಿಕ್ ಫೀಲಿಂಗ್ ಕೊಡುವಂಥದ್ದು. ಸುಕೇಶ್ ಶೆಟ್ಟಿ ಅವರು ನನಗೆ ಈ ಕಥೆಯನ್ನು ನೆರೇಟ್ ಮಾಡೋಕ್ಕೆ ಕರೆದಿದ್ರು. ಅದು ನನಗೆ ಆ ದಿನ ಇನ್ನೂ ನೆನಪಿದೆ. ಮಧ್ಯಾಹ್ನ ಮಟ್ಟ ಮಧ್ಯಾಹ್ನ ಹೋಗಿದ್ದೆ. ಹಿಂದಿನ ದಿನ ಲೇಟ್ ನೈಟ್ ಶೂಟ್ ಇತ್ತು. ಸೊ ಸಿಕ್ಕಾಪಟ್ಟೆ ನಿದ್ದೆ ಇತ್ತು. ಅವ್ರ ಕತೆ ಹೇಳ್ತಾ ಹೇಳ್ತಾ ತೂಕಡಿಕೆ ಬರ್ತಿತ್ತು. ಸಾಮಾನ್ಯ ಕತೆ ಹೇಳುವಾಗ ನಾನು ತೂಕಡಿಸ್ತೀನಿ. ಅವ್ರಿಗೆ ಎಲ್ಲಿ ನನ್ನ ಕತೆ ಇಷ್ಟು ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೆ ಇವ್ನು ಮಲಗಿದೆನಾ ಅಂತ ಅನ್ಕೋತಾರಾ ಅಂತ ಕಣ್ಣನ್ನ ಬಲವಂತವಾಗಿ ದೊಡ್ಡ ದೊಡ್ಡದು ಮಾಡ್ತಾ ಕೂತಿದ್ದೆ. ಯಾವ ಪಾತ್ರ ಹೇಳ್ಬೋದು ಅವ್ರ ಕತೆ ಹೇಳ್ತಾ ಇದ್ರಾಗ ನನ್ನ ಬ್ಯಾಕ್ ಟು ಮೈಂಡ್, ಯಾವ ಪಾತ್ರ ಹೇಳ್ಬೋದು ನನಗೆ, ಆ ಎಲೆಕ್ಟ್ರಿಷಿಯನ್ನ, ಈ ಅಂಗಡಿ ಸುಬ್ಬಣ್ಣನ, ಈ ತರ ಯಾವ ಪಾತ್ರ ಹೇಳ್ಬೋದು ಅಂತ ಲೆಕ್ಕ ಹಾಕ್ತಾ ಇದ್ದೆ. ಆಮೇಲೆ ಅವ್ರ ಕತೆ ಎಲ್ಲ ಹೇಳಿದ್ಮೇಲೆ ಅದರ ಸಿನಿಮಾದ ಒಂದು ಹಾರ್ಟ್ ಆಫ್ ದ ಸ್ಟೋರಿ ಅಂತ ಹೇಳ್ಬೋದು, ರಾಮಕೃಷ್ಣ ಭಟ್ರು ಆ ಪಾತ್ರ ನೀವು ಮಾಡ್ಬೇಕು ಅಂದಾಗ ಇದ್ದು ಬಿದ್ದು ನಿದ್ದೆ ಎಲ್ಲ ಹೊರಟೋಯ್ತು. ಕೊಡುವುಕೊಂಡು ಕೂತ್ಕೊಂಡೆ ನಿಜವಾಗು ನಾ ಅಂತ. ಯಾಕಂದ್ರೆ ಬಹಳ ಗಟ್ಟಿಯಾದ ಪಾತ್ರ, ಬಹಳಷ್ಟು ಶೇಡ್ಸ್ ಇರುವಂತ ಕಥೆಯ ಮೂಲ ಇರುವಂತ ಪೃಥ್ವಿಯವ್ರ ಪಾತ್ರದ ಜೊತೆ ಜೊತೆಗೆ ಹೋಗುವಂತ ಗಟ್ಟಿ ಪಾತ್ರ, ಅದನ್ನ ನನ್ನ ಮೇಲೆ ನಂಬಿಕೆ ಇಟ್ಟುಕೊಡ್ತಿದ್ದಾರ ಅನ್ನುವ ಅನುಮಾನ ಆಯ್ತು. ಸುಕೇಶ್ ಶೆಟ್ಟಿ ಅವ್ರಿಗೆ ನಾನು ಎವರ್ ಥ್ಯಾಂಕ್ಫುಲ್ ಆಗಿರ್ತೀನಿ. ನನಗೆ ಸುಮಾರಷ್ಟು ಈ ಮೈಲ್ ಸ್ಟೋನ್ ಅಂತ ಪಾತ್ರಗಳು ಬರುತ್ತಲ್ಲ, ಈಗ ನಾನು ಅವನೆಲ್ಲ ಅವಳು ಇರಬಹುದು, ಕಿರುಗೂರು ಇರ್ಬೋದು, ಇಕ್ಕಟ್ಟಿರ್ಬೋದು, ಈ ತರದ ಸಾಲಿಗೆ ನಿಲ್ಬಹುದಾದಂತ ಪಾತ್ರ ಇದು ಅನ್ನೋದು ನನಗೆ ಬಹಳ ಖುಷಿ ಮತ್ತೆ ಹೆಮ್ಮೆ. ಮತ್ತೆ ಈ ಕಥೆಯನ್ನ ಕೇಳ್ತಾ ಇದ್ದಾಗ್ಲೆ ನನಗೆ ಈ ಹಿಂದೆನೂ ಹೇಳಿದ್ದೀನಿ, ಕುವೆಂಪು ಅವರ ಮಲೆನಾಡಿನ ಚಿತ್ರಗಳು, ಗೊರೂರವರ ನಮ್ಮ ಊರಿನ ರಸಿಕರು, ಆಮೇಲೆ ಲಂಕೇಶ್ ಅವರ ಮುಸ್ಸಂಜೆ ಕಥಾ ಪ್ರಸಂಗ, ಈ ಕಾದಂಬರಿಯನ್ನ ಕೇಳಿದ ಹಾಗೆ ಅನ್ನಿಸ್ತಾ ಇತ್ತು ನನಗೆ. ಯಾಕಂದ್ರೆ ಎಲ್ಲ ಪಾತ್ರಗಳು, ಸಣ್ಣ ಸಣ್ಣ ಪಾತ್ರಗಳು ರೌಂಡ್ ಆಫ್ ಆಗಿದೆ. ಅದು ಬಹಳ ಅಪರೂಪಕ್ಕೆ ಆಗುವಂಥದ್ದು. ಅದು ಕಥೆಗಾರ ಗಟ್ಟಿಯಾಗಿ ಕೂತಾಗ ಮಾತ್ರ ಆಗುವಂಥದ್ದು. ಸಣ್ಣ ಸಣ್ಣ ಪಾತ್ರಕ್ಕೂ ಒಂದು ಉದ್ದೇಶ, ಅವನ ಕಥೆಯಲ್ಲಿ ಬೆರೆಯುವ ರೀತಿ, ಅವನ್ಗೆ ಅದಕ್ಕೊಂದು ರೌಂಡ್ ಆಫ್ ಆದ ನೆಲೆ, ಇದೆಲ್ಲ ಸಿಗೋದು ಬಹಳ ಕಷ್ಟ. ಅಂಥದ್ದಾಗಿದೆ ಈ ಸಿನಿಮಾದಲ್ಲಿ. ಸೊ ಹಾಗಾಗಿ ಎಲ್ಲ ಪಾತ್ರಗಳು ನಿಲ್ಲುತ್ತದೆ. ಅದು ಈ ಸಿನಿಮಾದ ಒಂದು USP. ಮತ್ತೆ ಹರಿಣಿ ಅವರು ನನ್ನ ಜೊತೆ ಮಾಡ್ತಾರೆ ಅಂದ್ರು. ಹರಿಣಿ ನಾನು ಸುಮಾರಷ್ಟು ವರ್ಷಗಳ ಸ್ನೇಹಿತರು, ಮತ್ತೆ ನಾವು ಸೀರಿಯಸ್ ಆಗೇ ಇರಕ್ಕಾಗಲ್ಲ. ಈ ಪಾತ್ರ ಬಹಳ ಸೀರಿಯಸ್ ಆಗಿರುವಂತದ್ದು, ಮಾತಿದ್ರೆ ಪಿಕ ಪಿಕ ನಗ್ತಿರ್ತೀವಿ, ಇದು ಹೆಂಗ್ ಮಾಡ್ತೀವಿ ಅಂತ ಬಹಳ ಚಾಲೆಂಜ್. ಸುಕೇಶ್ ಅವರು ಬಹಳಷ್ಟು ತಡ್ಕೊಂಡಿದ್ದಾರೆ ಶೂಟಿಂಗ್ ಮಧ್ಯದಲ್ಲಿ. ಮತ್ತೆ ಪೃಥ್ವಿ ಅವ್ರ ಬಗ್ಗೆ ಹೇಳಬೇಕಾಗೇ ಇಲ್ಲ. ಅವರ ತಾದ್ಯತ್ಮ ಒಂದು ಕ್ಯಾರೆಕ್ಟರ್ನ ಕನ್ಸೀವ್ ಮಾಡೋದು, ಅದನ್ನ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಹೀ ಹ್ಯಾಸ್ ಎ ಒಂದು ದೊಡ್ಡ ಪ್ರೋಸೆಸ್ ಮಾಡ್ಕೊಂಡಿರ್ತಾರೆ, ಅದು ಕಾಣಿಸ್ತಾ ಇತ್ತು. ಮತ್ತೆ ವೈಯಕ್ತಿಕ ನೆಲೆಯಲ್ಲಿ ಈ ಸಿನಿಮಾ ಮಾಡುವಾಗ ಹಿ ವಾಸ್ ಅಂಡರ್ಗೋಯಿಂಗ್ ಎ ಲಾಟ್ ಆಫ್ ಏನು ಮಾನಸಿಕ ತುಮುಲಗಳು ಇತ್ತು ಅವ್ರಿಗೆ. ಅದೆಲ್ಲವನ್ನ ಬದಿಗೊತ್ತಿ ಆ ಪಾತ್ರ ಮಾಡ್ತಾ ಇತ್ತು. ಚಾಲೆಂಜ್ ಬಹಳ ಮೆಚ್ಚುಗೆ ಅನ್ಸುತ್ತೆ. ಐ ಥಿಂಕ್ ಆ ಜನರೇಷನ್ನಿನ ಇವತ್ತಿನ ನಾಯಕ ನಟರುಗಳಲ್ಲಿ ಹೀ ಈಸ್ ದ ಬೆಸ್ಟ್. ಆ ವಿಚಾರದಲ್ಲಿ